ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024 ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾ ದಳದ ಎನ್ಡಿಎದ ಒಕ್ಕೂಟದ ಅಭ್ಯರ್ಥಿಗಳಾದಂತಹ ಹಾಲಿ ಸಂಸದರಾದಂತಹ ಸಹಕಾರಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಸೇವೆಯನ್ನು ಮಾಡಿದಂತ ಒಬ್ಬ ಮಾದರಿ ಸಹಕಾರಿ ಧುರೀಣರಾದಂತಹ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಚುನಾವಣೆ ಪ್ರಚಾರದ ವೇದಿಕೆಯ ಮೇಲೆ ಉಪಸ್ಥಿತರುವಂತಹ ಎಲ್ಲ ಪಕ್ಷದ ನಮ್ಮ ರಾಷ್ಟ್ರೀಯ ರಾಜ್ಯ ಜಿಲ್ಲೆ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರೇ, ಗೌರವಾನ್ವಿತ ಶಾಸಕರುಗಳೇ, ಮಾಜಿ ಶಾಸಕರೇ, ಈ ಒಂದು ಅಭೂತಪೂರ್ವವಾದಂಥ ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ನಾಮಪತ್ರದ ಹಿನ್ನೆಲೆಯಲ್ಲಿ ಸೇರಿದಂಥ ಎಲ್ಲ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ತಂದೆ ತಾಯಂದಿರೇ, ಹಿರಿಯರೇ, ಯುವಕರೇ, ಅಣ್ಣ ತಮ್ಮಂದರೇ, ಪತ್ರಕರ್ತ ಬಂಧುಗಳೇ, ಈಗಾಗಲೇ ಬಹಳಷ್ಟು ಮಂದಿ ಮಾತಾಡ, ಏನೂ ಮಾತಾಡಲಿಕ್ಕೇನೂ ಉಳಿಸಲ್ಲ. ನಾನು ಇವತ್ತು ಈ ದೇಶ ಧರ್ಮ ಉಳಿಬೇಕಂದ್ರೆ ಇಲ್ಲಿ ನಾವು ಮೋದಿಯವ್ರ ನೋಟ್ ಓಟ್ ಹಾಕ್ತಾ ಇಲ್ಲ, ಜೊಲ್ಲೆಯವ್ರ ನೋಡಿ ಓಟ್ ಹಾಕ್ತಾ ಇಲ್ಲ, ನನ್ನ ನೋಡಿ ಓಟ್ ಹಾಕ್ತಾ ಇಲ್ಲ. ನಮ್ಮ ದೇಶ ಮತ್ತು ನಮ್ಮ ಸನಾತನ ಧರ್ಮ ಉಳಿದ್ರ ಸಲುವಾಗಿ ನರೇಂದ್ರ ಮೋದಿಯವ್ರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಇದಕ್ಕನ್ನು ಉಳಿದೇ ಇಲ್ಲ. ಹಂಗಾದ್ರೆ ನೋಡಿದ್ರಲ್ಲ ಕಾಂಗ್ರೆಸ್ನವರು ಈಗ ಹೇಳಿದ್ರಲ್ಲ, ನಮ್ಮ ಈರಪ್ಪಣ್ಣ ಕಡಾಡಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕೊಂಡು ಸುಡುಗಾಡಗ್ ಹೋಗೋಕೆ ಹೋಗ್ಕೊಂಡಿರ್ತಾರ. ಈಗಿದ್ರೆ ಗುಡಿಯಾಗ ಹೋಗ್ಲಕತ್ತಾರಪ್ಪ ಈ ಕಡೆ ಕಡೆ ಗುಡಿಯಾಗೆ ಹೋಗ್ತಿದ್ದಿಲ್ಲ, ಅದು ಗಿರಕಿ ಒಂದು ಕಾರ್ ತಗೊಂಡ್ರು ಸುಡುಗಾಡದಾಗ ಹೋಗಿ ಪೂಜೆ ಮಾಡೋದತ್ತ. ಈಗ ಒಮ್ಮೆ ಬದಲಾವಣೆ. ಹಂಗಾದ್ರೆ ಚಿಕ್ಕೋಡಿ ಲೋಕಸಭಾ ಆಯ್ತು, ಬೆಳಗಾವಿ ಜಿಲ್ಲಾದಾಗ ಉಳಿಕಿದವ್ರು ಯಾರು ಎಮ್ ಎಲ್ ಎ ಎಂ ಪಿ ಆಗೋದು ಬೇಡ. ಇನ್ನೊಂದು ಸಲ ನೀವು ಹಿಂಗೆ ಮಾಡಿಬಿಟ್ರೆ ಮುಂದಿನ ಸಲ ಎಸ್ ಸಿ ಒಂದು ಬಿಟ್ಟರೆ ಎಲ್ಲ ಅವರೇ ಇರ್ತಾರೆ, ಎಲ್ಲ ಒಂದೇ ಕುಟುಂಬ. ಆ ಸಮಾಜದಲ್ಲಿದ್ದವರು ಮತ್ತೊಬ್ರು ಬೆಳೀಲಿಲ್ಲ. 100 ವರ್ಷದ ಕಾಂಗ್ರೆಸ್ನಾಗ ಮತ್ತೊಬ್ಬ ಲೋಕಸಭಾ ಅಭ್ಯರ್ಥಿ ಆಗ್ಲಿಕ್ಕೆ ಯಾರು ಸಿಗಲೇ ಇಲ್ಲ. ಧಮ್ಕಿ ಹಾಕ್ತಾರೆ ಮತ್ತೆ ಬಂದರ್ ಬಾನಿ ಗೋಕಾಕ. ಈ ಸ್ಟೇಜ್ ಹೆಂಗೆ ಹತ್ತೀವಿ ನಾವು ನೋಡ್ತೀವಿ. ನಾಂದ ನಿನ್ನಂತ 56 ನೋಡಿ ನೋಡಿ ಬಂದೆ ನಾವು ಗೋಕಾಕ್. ನಮ್ಮ ಸಮಾಜಕ್ಕೆ ಮೀಸಲಾತಿ ಹೋರಾಟ ಮಾಡಕತ್ತಿದ್ದೀವಿ ನಾವು. ಪಂಚಮಸಾಲಿ, ಆದಿ ಬಣಿಜ, ಕುಡುಕಲಿಗ, ಎಲ್ಲ ಸಮುದಾಯಗಳಿಗೆ, ಮರಾಠ ಸಮಾಜ, ಜೈನ ಸಮಾಜ, ಇವತ್ತು ನಾವು 2D ಅಂತ ಹೇಳಿ ಕೊಟ್ಟಿವಲ್ಲ, ಬಡದಾಡಿ ಎಲ್ಲ ನಮ್ಮ ಪಾರ್ಟಿ ಆಡಿನವ್ರ ಜೋಡನೂ ಜಗಳಾಡ್ತೀವಿ, ಹೊಡೆದಾಡ್ತೀವಿ. ನಮ್ಮಲ್ಲಿ ಕೆಲವೊಂದು ನಾಟಕ ಕಂಪನಿ ಅದಾವು, ಕೊಡಬಾರ್ದತ್ತಾರವರು ಕೊಟ್ಟರು. ಉತ್ತರ ಕರ್ನಾಟಕದವ್ರು ಬಾಯಿ ಬೆಳೆದ್ರೆ ಅದ್ರ ಮುಖ್ಯಮಂತ್ರಿ ಆದ್ರೆ ನನ್ನ ಮಗಂದು ಪರಿಸ್ಥಿತಿ ಏನು ತೋರಿಸಿ ಎಲ್ಲರೂ ಕೂಡಿ ಆಟ ಆಡೇ ಆಡಿದ್ರು ಆಡೇ ಆಡಿದ್ರು ಕಡಿಗೆ ನಾ ಬಗ್ಲಿಲ್ಲ. ಏನು ಮಾಡ್ತೀರಿ ಮಾಡ್ರಿ, ನಮ್ಮ ಮೀಸಲಾತಿ ಕೊಡಬೇಕಂದಾಗ ಸಿ ಟಿ ರವಿ ಅವ್ರು ಹೇಳ್ದಂಗೆ BJP ಬಂದರೆ ಮೀಸಲಾತಿ ತೆಗೆದಾಕ್ತಾರ, ಭಾರತದ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತ ಹೇಳುವಂಥ ಅಪಪ್ರಚಾರ ಈ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಹಂಗಾದ್ರೆ ವಾಲ್ಮೀಕಿ ಸಮಾಜ ನಾನೇ ಮಾತಾಡ್ದವು, ವಿಧಾನಸಭೆ ಹಾಲು ಮತ ಸಮಾಜ ಬಗ್ಗೆ ನಾನೇ ಮಾತಾಡ್ದವು, ಪಂಚಮಸಾಲಾರ ಬಗ್ಗೆ ಮಾತಾಡ್ದವು, ಮರಾಠ ಸಮಾಜ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡಿದ್ದೀನಿ, ಜೈನ ಮುನಿಗಳ ಮಾನ್ಯತೆ ದೇಹ ತ್ಯಾಗ ಮಾಡ್ದಂಗೆ ಮಾತಾಡಿದ್ದೀನಿ. ನಾ ಹೇಳಿದೆ ಮೀಸಲಾತಿ ವಾಲ್ಮೀಕಿ ಜನಕ್ಕೆ ಎಷ್ಟು ಜನಕ್ಕೆ ಹೆಚ್ಚು ಮಾಡಿ 7%. ನಮ್ಮ ದಲಿತರೇನಾದ್ರೆ ಅವ್ರಿಗೆ 15-17% ಆಯ್ತು. ಹಾಗಾದ್ರೆ ನಾವು ಮೀಸಲಾತಿ ಕೈ ಹಚ್ಚಿದ್ವಿ, ಅವರಿಗೆಲ್ಲ ಮೀಸಲಾತಿ ಹೆಚ್ಚು ಮಾಡಿ ಇವತ್ತು 2C 2D ಅಂತ ಮಾಡಿದೀವಿ. 2D ಒಳಗೆ ಇವತ್ತು ಮರಾಠರು, ಲಿಂಗಾಯತ ವೀರಶೈವರು, ಪಂಚಮಸಾಲಿಗಳು, ದೀಕ್ಷರು, ಕುಡೊಕ್ಕಲಿಗ, ಎಷ್ಟು ಲಿಂಗಾಯತರೊಳಗೆ ಎಲ್ಲ ಸಮುದಾಯ, ಜೈನ ಸಮಾಜ ಸೇರಿಸಿದೀವಿ, ಕ್ರಿಶ್ಚಿಯನ್ ಸೇರಿಸಿದೀವಿ,
ಅದನ್ನ 2D ನಾವು ಕೊಟ್ಟಂತದನ್ನ ಇವತ್ತು ಈ ಕಾಂಗ್ರೆಸ್ನಾಗಿರುವಂತ ನಮ್ಮ ಲೀಡರ್ಗಳು ಏನಾದ್ರ ಲಿಂಗಾಯತರದ್ದು ಏನು ಹೇಳ್ಕೊತಾರಲ್ಲ, ನಾನು ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ವಂಶ ವಂಶ ಕೈ ಮುಗಿತೀನಿ, ನೀವು ಯಾರೋ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಚಪ್ಪಲಿ ಕಿಮ್ಮತ್ತ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.